ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಕೋಲಾರದ ಬಂಗಾರಪೇಟೆಯಲ್ಲಿ ಬೈಕ್ ಮತ್ತು ಗುರುರಾಜ ಟ್ರಾವೆಲ್ಸ್ಗೆ ಸೇರಿದ ಬಸ್ ನಡುವೆ ಭೀಕರ ಅಪಘಾತವಾಗಿ ಬೈಕ್ ಸವಾರ ನೀರಜ್ ಸಜೀವ ದಹನಗೊಂಡಿದ್ದಾನೆ ಸ್ನೇಹಿತನ ಜೊತೆ ಹೋಗುತ್ತಿದ್ದ ಇಪ್ಪತ್ತೊಂದು ವರ್ಷದ ನೀರಜ್ ಬೈಕ್ಗೆ ಎದುರುಗಡೆಯಿಂದ ಬಂದ ಬಸ್ ಡಿಕ್ಕಿ ಹೊಡೆದು ಆ ತೀವ್ರತೆಗೆ ಬೆಂಕಿ ಹತ್ತಿ ಬೈಕ್ ಸಮೇತ ನೀರಜ್ ಸುಟ್ಟು ಕರಕಲಾಗಿ ಮೃತಪಟ್ಟಿದ್ದಾನೆ ಹಿಂಬದಿ ಸವಾರ ಬದುಕುಳಿದಿದ್ದು ಬಂಗಾರಪೇಟೆ ಪೊಲೀಸರು ಬಸ್ ಚಾಲಕನನ್ನು ಬಂಧಿಸಿದ್ದಾರೆ ಮನ ಕಲಕುವ ಘಟನೆಯೊಂದು ತಮಿಳುನಾಡಿನ ನಗರ್ನಲ್ಲಿ ನಡೆದಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಗರ್ಭಿಣಿಗೆ ಎಚ್ ಐ ವಿ ಸೋಂಕು ತಗುಲಿದ ರಕ್ತವನ್ನು ನೀಡಿದ ಘಟನೆ ತಡವಾಗಿ ವರದಿಯಾಗಿದೆ ಎಚ್ ಐ ವಿ ಪೀಡಿತನೊಬ್ಬ ರಕ್ತದಾನ ಮಾಡಿದ್ದ ಆಸ್ಪತ್ರೆ ಸಿಬ್ಬಂದಿ ಅವನ ರಕ್ತವನ್ನು ಸರಿಯಾಗಿ ಪರೀಕ್ಷಿಸದೆ ಅದನ್ನು ಗರ್ಭಿಣಿಗೆ ನೀಡಿ ಈಗ ಆಕೆ ಜೀವನ ಪೂರ್ತಿ ನರಳುವಂತಾಗಿದೆ ಮತ್ತು ಶಿಶುವಿಗೂ ಎಚ್ ಐ ವಿ ತಗುಲುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ